ತೊಡಕಿನಿಸಲು ಕಾರಣಗಳು. ಅರಿಮೆಯ ಬರಹಗಳಲ್ಲಿ ಬರುವ ವ್ಯಾಕರಣದ ರೂಪಕಗಳು ತೊಡಕಿನವಾಗಿ ಕಾಣಿಸಲು ಹಲವು ಕಾರಣಗಳಿದ್ದು, ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ಕೆಳಗೆ ಕೊಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಮಾತಿನಲ್ಲಿ ಕ್ರಿಯಾಪದಗಳು ಕ್ರಿಯೆಗಳನ್ನು ತಿಳಿಸುತ್ತವೆ. ನಾಮಪದಗಳು ವ್ಯಕ್ತಿ, ವಸ್ತು ಮೊದಲಾದವನ್ನು ತಿಳಿಸುತ್ತವೆ ಮತ್ತು ಗುಣಪದಗಳು ವ್ಯಕ್ತಿ ಇಲ್ಲವೇ ವಸ್ತುಗಳ ಗುಣವನ್ನು ತಿಳಿಸುತ್ತವೆ. ಆದರೆ ವ್ಯಾಕರಣದ ರೂಪಕಗಳಲ್ಲಿ ಈ ಮೂರನ್ನು ನಾಮಪದಗಳ ಇಲ್ಲವೇ ನಾಮಪದದ ಕಂತೆಗಳ ಮೂಲಕವೇನೆ ತಿಳಿಸಲಾಗುತ್ತದೆ. ಎಂದರೆ ಈ ರೂಪಕಗಳು ನಾವು ಜಗತ್ತನ್ನು ನೋಡುವ ಬಗೆಯನ್ನೇ ಬೇರೆ ಮಾಡುತ್ತವೆ. ಅವು ಎಲ್ಲವನ್ನೂ ನಾಮಪದಗಳಾಗಿ, ಎಂದರೆ ವಸ್ತು ಇಲ್ಲವೇ ವಿಷಯಗಳಾಗಿ ನೋಡುವಂತೆ ಮಾಡುತ್ತವೆ. ವಿಜ್ಞಾನ ಬರಹಗಳನ್ನು ಓದುವವರು ಜಗತ್ತನ್ನು ಈ ರೀತಿ ಒಂದು ಹೊಸ ಬಗೆಯಲ್ಲಿ ನೋಡಲು ಕಲಿಯಬೇಕಾಗುತ್ತದೆ. ಇದು ಸುಲಭದ ಕೆಲಸವೇನಲ್ಲ. ವಿಜ್ಞಾನ ಬರಹಗಳಲ್ಲಿ ಮಾತ್ರವಲ್ಲದೆ ಬೇರೆ ಬಗೆಯ ಬರಹಗಳಲ್ಲೂ ವ್ಯಾಕರಣದ ರೂಪಗಳು ಬಳಕೆಯಾಗುತ್ತವೆ. ಉದಾಹರಣೆಗೆ, ಅವನು ಒಪ್ಪಿದ ಎನ್ನುವ ಬದಲು ಅವನ ಒಪ್ಪಿಗೆ ಸಿಕ್ಕಿತು ಎಂಬಲ್ಲಿ ಒಪ್ಪು ಎಂಬ ಕ್ರಿಯಾಪದದ ಬದಲು ಒಪ್ಪಿಗೆ ಎಂಬ ನಾಮಪದವನ್ನು ಬಳಸಲಾಗಿದೆ. ಆದರೆ ಇಂತಹ ರೂಪಕಗಳ ಬಳಕೆ ಬೇರೆ ಬಗೆಯ ಬರಹಗಳಿಗಿಂತ ವಿಜ್ಞಾನ ಬರಹಗಳಲ್ಲಿ ತುಂಬ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಕ್ರಿಯೆಯನ್ನು ತಿಳಿಸುವ ಒಂದು ವಾಕ್ಯವನ್ನು ನಾಮಪದ ಕಂತೆಯಾಗಿ ಮಾರ್ಪಡಿಸಿದಾಗ ಅದರ ಕೆಲವು ಅಂಶಗಳು ಬಿದ್ದು ಹೋಗುತ್ತವೆ. ಇದರಿಂದಾಗಿ ಆ ಪದಕಂತೆಯಲ್ಲಿ ಅರ್ಥಸಂದಿಗ್ಧತೆಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅಂತಹ ಕಡೆಗಳಲ್ಲಿ ಓದುಗರು ಅದರ ನಿಜವಾದ ಅರ್ಥವೇನು ಎಂಬುದನ್ನು ತಾವೇ ಹಿಂದಿನ ವಾಕ್ಯಗಳಿಂದ ಇಲ್ಲವೇ ಬರಹದ ಸಂದರ್ಭದಿಂದ ಕಂಡುಹಿಡಿಯಬೇಕಾಗುತ್ತದೆ. ವ್ಯಾಕರಣದ ರೂಪಕಗಳು ತೊಡಕಿನವಾಗಿ ಕಾಣಿಸಲು ಇದು ಒಂದು ಕಾರಣ. ಉದಾಹರಣೆಗೆ, ಭೂಮಿಯ ಸುತ್ತುವಿಕೆ ಎಂಬ ಪದಕಂತೆ ಭೂಮಿ ತನ್ನ ಅಕ್ಷದಲ್ಲಿ ಸುತ್ತುವುದನ್ನು ತಿಳಿಸಬಹುದು. ಭೂಮಿ ಸೂರ್ಯನ ಸುತ್ತ ಸುತ್ತುವುದನ್ನು ತಿಳಿಸಬಹುದು, ಇಲ್ಲವೇ ಭೂಮಿಯ ಸುತ್ತ ಚಂದ್ರ ಸುತ್ತುವುದನ್ನು ತಿಳಿಸಬಹುದು. ಇವುಗಳ ಯಾವ ಅರ್ಥ ಇಲ್ಲಿ ಸರಿಯಾದುದು ಎಂಬುದನ್ನು, ಹಿಂದಿನ ವಾಕ್ಯಗಳು ಏನು ಹೇಳಲಾಗಿದೆ ಎಂಬುದನ್ನು ನೆನಪಿನಲ್ಲಿರಿಸಿಕೊಂಡು ಓದುಗರೇ ತೀರ್ಮಾನಿಸಿಕೊಳ್ಳಬೇಕಾಗುತ್ತದೆ. ಈ ಕೆಲಸವನ್ನು ಸರಿಯಾಗಿ ನಡೆಸಲಾರದ ಓದುಗರು ಗೊಂದಲಕ್ಕೊಳಗಾಗುತ್ತಾರೆ. ವಿಜ್ಞಾನ ಬರಹಗಳಲ್ಲಿ ಈ ರೀತಿ ಒಮ್ಮೆ ಹೇಳಿದ ಸಂಗತಿಯನ್ನು ಆಮೇಲೆ ಹಲವು ಬಾರಿ ತಿಳಿಸುತ್ತಿರಬೇಕಾಗುತ್ತದೆ ಮತ್ತು ಹೀಗೆ ತಿಳಿಸುವುದಕ್ಕೆ ತುಂಬ ಅಡಕವಾಗಿ ಅದನ್ನು ತಿಳಿಸುವುದರ ನಾಮಪದ ಕಂತೆ ತಕ್ಕುದಾಗಿದೆ. ಹಾಗಾಗಿ ಒಮ್ಮೆ ಹೇಳಿರುವ ವಿಷಯವನ್ನು ತಮ್ಮ ನೆನಪಿನಲ್ಲಿರಿಸಿಕೊಳ್ಳಬಲ್ಲ ಓದುಗರಿಗೆ ಮಾತ್ರ ವ್ಯಾಕರಣದ ರೂಪಕಗಳಲ್ಲಿ ಕಾಣಿಸಿಕೊಳ್ಳುವ ಈ ಅರ್ಥ ಸಂದಿಗ್ಧತೆಗಳು ಒಂದು ತೊಡಕೆಂದು ಅನಿಸುವುದಿಲ್ಲ. ವಿಜ್ಞಾನ ಬರಹಗಳು ತೊಡಕಿನವಾಗಿ ಕಾಣಿಸಲು ಇನ್ನೊಂದು ಕಾರಣವೇನೆಂದರೆ, ಇಂತಹ ಬರಹಗಳಲ್ಲಿ ಬೇರೆ ಬಗೆಯ ಬರಹಗಳಲ್ಲಿ ಕಾಣಿಸುವುದಕ್ಕಿಂತ ಪದಗಳ ಸಾಂದ್ರತೆ ಹೆಚ್ಚಿರುತ್ತದೆ. ವಾಕ್ಯಗಳಲ್ಲಿ ಮುಖ್ಯವಾಗಿ ಎರಡು ಬಗೆಯ ಪದಗಳು ಬಳಕೆಯಾಗುತ್ತವೆ. ಒಂದು ವ್ಯಾಕರಣಕ್ಕೆ ಸಂಬಂಧಿಸಿರುವ ಮತ್ತು ಆದರೆ ಇಲ್ಲವೇ ಹಾಗೂ ಕೆಲವು ಮೊದಲಾದ ಪದಗಳು ಮತ್ತು ಎರಡು ತಿಳಿವನ್ನು ಕೊಡುವ ಪದಗಳು. ಇವುಗಳಲ್ಲಿ ತಿಳಿವನ್ನು ಕೊಡುವ ಪದಗಳು ಎಷ್ಟಿವೆ ಎಂಬುದರ ಮೇಲೆ ಪದಗಳ ಸಾಂದ್ರತೆ ಅವಲಂಬಿಸಿದೆ. ಇದು ಹೆಚ್ಚಿದ್ದಷ್ಟು ಒಂದು ಬರಹವನ್ನು ಓದಿ ತಿಳಿದುಕೊಳ್ಳುವ ಕೆಲಸ ಹೆಚ್ಚು ತೊಡಕಿನದಾಗುತ್ತದೆ. ಹೆಚ್ಚು ಹೆಚ್ಚು ವ್ಯಾಕರಣದ ರೂಪಕಗಳನ್ನು ಬಳಸಿರುವ ಬರಹಗಳಲ್ಲಿ ಪದಗಳ ಸಾಂದ್ರತೆಯು ಹೆಚ್ಚಿರುತ್ತದೆ. ಒಂದು ವಿಜ್ಞಾನದ ಬರಹವನ್ನು ಮಂದಿ ಮೆಚ್ಚುವ ಜನಪ್ರಿಯ ಬರಹವಾಗಿ ಇಲ್ಲವೇ ಚಿಕ್ಕ ಮಕ್ಕಳ ಬರಹವಾಗಿ ಬದಲಾಯಿಸಬೇಕಿದ್ದಲ್ಲಿ ಅದರಲ್ಲಿ ಕಾಣಿಸುವ ಮೇಲಿನ ತೊಡಕುಗಳನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ. ಕ್ರಿಯಾಪದಗಳನ್ನು ನಾಮಪದಗಳಾಗಿ ಮಾರ್ಪಡಿಸಲಲ್ಲೆಲ್ಲ ಅವನ್ನು ತಿರುಗಿ ಕ್ರಿಯಾಪದಗಳಾಗಿ ಬದಲಾಯಿಸಬೇಕಾಗುತ್ತದೆ. ಆದಷ್ಟು ಮಟ್ಟಿಗೆ ಪಾರಿಭಾಷಿಕ ಪದಗಳನ್ನು ತೆಗೆದುಹಾಕಿ ಅವುಗಳ ಬದಲು ವಿವರಣೆಗಳನ್ನು ಕೊಡಬೇಕಾಗುತ್ತದೆ ಮತ್ತು ವಾಕ್ಯಗಳಲ್ಲಿರುವ ಪದಗಳ ಸಾಂದ್ರತೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ಇದಲ್ಲದೆ ಮಂದಿ ಮೆಚ್ಚುವ ಬರಹಗಳಲ್ಲಿ ವಾಕ್ಯಗಳ ನಡುವಿನ ಕೊಂಡಿಗಳು ಹೆಚ್ಚು ಸ್ಪಷ್ಟವಾಗಿರಬೇಕು ಮತ್ತು ಬರಹ ಸುಲಭವಾಗಿ ಓದಿಸಿಕೊಂಡು ಹೋಗುವಂತಿರಬೇಕು. ಇದಕ್ಕಾಗಿ ಹೆಚ್ಚು ತೊಡಕಾಗಿರುವ ವಾಕ್ಯಗಳನ್ನೆಲ್ಲ ಬಿಡಿಸಿ ಬರೆಯಬೇಕಾಗುತ್ತದೆ. ಬರಹ ಏನು ಹೇಳುತ್ತದೆ ಎಂಬುದು ಅವುಗಳಲ್ಲಿ ಒಂದೇ ಓದಿನಿಂದ ಗೊತ್ತಾಗುವ ಆಗಿರಬೇಕು. ಓದಿದ್ದನ್ನೇ ತಿರುತಿರುಗಿ ಓದಬೇಕಾಗುವಂತಿರಬಾರದು. ಕನ್ನಡದಲ್ಲಿ ವ್ಯಾಕರಣದ ರೂಪಕಗಳು. ಇವತ್ತು ಕನ್ನಡದಲ್ಲಿ ವಿಜ್ಞಾನ ಬರಹಗಳನ್ನು ಬರೆಯುವವರು ವ್ಯಾಕರಣ ರೂಪಕಗಳನ್ನು ಉಂಟು ಮಾಡುವಲ್ಲಿ ಕನ್ನಡದ ಕಸುವು ಎಂತಹದು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಹಾಗಾಗಿ ಅವರು ಕನ್ನಡದವೇ ಆದ ವ್ಯಾಕರಣದ ರೂಪಕಗಳನ್ನು ಬಳಸುವ ಬದಲು ಸಂಸ್ಕೃತದ ಪದ ಮತ್ತು ಪದರೂಪಗಳನ್ನು ಅನವಶ್ಯಕವಾಗಿ ಎರವಲು ಪಡೆದು ಬಳಸ ಹೋಗುತ್ತಾರೆ ಮತ್ತು
ಆ ಮೂಲಕ ತಮ್ಮ ಬರಹಗಳು ಓದುಗರಿಗೆ ಇನ್ನಷ್ಟು ತೊಡಕಾಗುವ ಹಾಗೆ ಮಾಡುತ್ತಾರೆ. ಉದಾಹರಣೆಗೆ, ಈ ಮಣ್ಣಿನಲ್ಲಿ ಕ್ಷಾರ ಇದೆ ಎಂಬ ವಾಕ್ಯವನ್ನು ಕನ್ನಡದಲ್ಲೇನೇ ಕ್ಷಾರವಿರುವ ಇಲ್ಲವೇ ಕ್ಷಾರವುಳ್ಳ ಮಣ್ಣು ಎಂಬ ರೂಪಕವಾಗಿ ಮಾರ್ಪಡಿಸಬಹುದು. ಆದರೆ ಇದು ಕನ್ನಡದಲ್ಲಿ ವಿಜ್ಞಾನ ಪದಗಳನ್ನು ಬರೆಯುವವರ ಗಮನಕ್ಕೆ ಬರುವುದಿಲ್ಲ. ಅದಕ್ಕೆ ಬದಲಾಗಿ ಅವರು ಕ್ಷಾರಯುಕ್ತ ಮಣ್ಣು ಎಂಬುದಾಗಿ ಸಂಸ್ಕೃತದಿಂದ ಯುಕ್ತ ಪದರೂಪವನ್ನು ಎರಲು ಪಡೆದು ಬಳಸುತ್ತಾರೆ. ಜೀವ ಹೇಗೆ ಹುಟ್ಟಿತು ಎಂಬ ಪ್ರಶ್ನೆಯೊಂದನ್ನು ಕೇಳಿ ಅದರ ಮುಂದಿನ ವಾಕ್ಯದಲ್ಲಿ ಜೀವದ ಹುಟ್ಟು ಎಂಬ ರೂಪಕವಾಗಿ ಅದನ್ನು ಮಾರ್ಪಡಿಸಿಕೊಳ್ಳುವ ಬದಲು ಅವರು ಜೀವದ ಉಗಮ ಎಂಬುದಾಗಿ ಬರೆಯುತ್ತಾರೆ. ಎಂದರೆ ಸಂಸ್ಕೃತದ ಉಗಮ ಪದವನ್ನು ಇಲ್ಲಿ ಅನವಶ್ಯಕವಾಗಿ ಎರವಲಾಗಿ ಪಡೆದು ಬಳಸುತ್ತಾರೆ. ಇದರಿಂದಾಗಿ ಮೊದಲೇ ತೊಡಕಿನದಾಗಿ ಕಾಣಿಸುವ ವಿಜ್ಞಾನ ಪರ ಇನ್ನಷ್ಟು ತೊಡಕಿನದಾಗುತ್ತದೆ. ವ್ಯಾಕರಣದ ರೂಪಕಗಳನ್ನು ಬಳಸಿರುವಲ್ಲಿ ಓದುಗರು ಕ್ರಿಯೆಯಿಂದ ವಿಷಯಕ್ಕೆ ನೆಗೆಯಬೇಕಾಗುತ್ತದೆ. ಯಾಕೆಂದರೆ ಮೇಲೆ ತಿಳಿಸಿದ ಹಾಗೆ ಕ್ರಿಯೆಯನ್ನು ಇಲ್ಲಿ ಕ್ರಿಯಾಪದದ ಮೂಲಕ ಒಂದು ಕ್ರಿಯೆಯಾಗಿ ತಿಳಿಸದೆ ನಾಮಪದದ ಮೂಲಕ ಒಂದು ವಿಷಯವಾಗಿ ತಿಳಿಸಲಾಗುತ್ತದೆ. ಇದಲ್ಲದೆ ಆ ರೀತಿ ಬದಲಾವಣೆಯನ್ನು ಮಾಡಲಾಗಿದೆ ಎಂಬುದನ್ನು ಬರಹಗಳಲ್ಲಿ ಯಾವ ರೀತಿಯಲ್ಲೂ ಸೂಚಿಸುವುದಿಲ್ಲ. ಓದುಗರು ಈ ನೆಗೆತವನ್ನು ತಾವೇ ಮಾಡಿಕೊಳ್ಳಬಲ್ಲರು ಎಂಬುದಾಗಿ ತಿಳಿಯಲಾಗುತ್ತದೆ. ಆದರೆ ವಿಜ್ಞಾನ ಬರಹಗಳನ್ನು ಓದಿ ಪಳಗಿಲ್ಲದ ಓದುಗರಿಗೆ ಈ ನೆಗೆತ ತೊಂದರೆಯನ್ನು ಕೊಡುತ್ತದೆ. ಕನ್ನಡದ ವಿಜ್ಞಾನ ಬರಹಗಳಲ್ಲಿ ಈ ನೆಗೆತದೊಂದಿಗೆ ಇನ್ನೊಂದು ನೆಗೆತವನ್ನು ಓದುಗರ ಮೇಲೆ ಹೊರಿಸಲಾಗುತ್ತದೆ. ಅವರು ಕ್ರಿಯೆಯಿಂದ ವಿಷಯಕ್ಕೆ ನೆಗೆಯಬೇಕಾಗುತ್ತದೆ ಮಾತ್ರವಲ್ಲ, ಕನ್ನಡ ನಾಮಪದದಿಂದ ಸಂಸ್ಕೃತದ ನಾಮಪದಕ್ಕೂ ನೆಗೆಯಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಹುಟ್ಟಿಸುತ್ತದೆ ಎಂಬಲ್ಲಿಂದ ಹುಟ್ಟಿಸುವಿಕೆ ಎಂಬ ಕನ್ನಡದೇ ಆದ ನಾಮಪದಕ್ಕೆ ಹೋಗದೆ ನೇರವಾಗಿ ಪ್ರಜನನ ಕ್ರಿಯೆ ಎಂಬ ಸಂಸ್ಕೃತದ ನಾಮಪದಕ್ಕೆ ನೆಗೆಯಬೇಕಾಗುತ್ತದೆ. ಚಿಕ್ಕ ಮಕ್ಕಳಿಗಾಗಿ ಬರೆದ ವಿಜ್ಞಾನ ಬರಹಗಳಲ್ಲೂ ಇಂತಹ ಹಲವಾರು ಸಂಸ್ಕೃತದ ಪದರೂಪಗಳನ್ನು ಕಾಣಬಹುದು. ಇದನ್ನು ಮಕ್ಕಳು ಕಣ್ಣು ಮುಚ್ಚಿ ಬಾಯಪಾಠ ಮಾಡುತ್ತಾರಲ್ಲದೆ ಅವು ನಿಜಕ್ಕೂ ಏನು ಹೇಳುತ್ತವೆ ಎಂಬುದು ಅವರ ಗಮನಕ್ಕೆ ಬರುವುದೇ ಇಲ್ಲ. ಯಾಕೆಂದರೆ ಅವರಿಗೆ ಈ ಬರಹಗಳಲ್ಲಿ ಬರುವ ಕ್ರಿಯೆಯಿಂದ ವಿಷಯಕ್ಕೆ ಹಾರುವ ಮೊದಲ ನೆಗೆತವೇ ಬೆಳಕಿನದಾಗಿ ಕಾಣಿಸುತ್ತದೆ. ಇನ್ನು ಕನ್ನಡದ ನಾಮಪದದಿಂದ ಸಂಸ್ಕೃತದ ನಾಮಪದಕ್ಕೆ ಹಾರುವ ಎರಡನೇ ನೆಗೆತ ಅವರ ಅಳವಿಗೆ ಮೀರಿತ್ತು.